ಬಗೆ ಬಗೆಯ ಆಂಕ್ಲೆಟ್ ಗಳನ್ನ ಮಾಡಬೇಕು. ಅವು ಕೈಗೆ ಮಾತ್ರವಲ್ಲದೆ ಕಾಲಿಗೂ ಕೂಡ ಸೂಕ್ತವೆನಿಸುವಂತಿರಬೇಕು ಅನ್ನೋದು ಹಲವು ಮಹಿಳೆಯರ ಆಸೆ. ಆದ್ರೆ ಆಂಕ್ಲೆಟ್ ತಯಾರಿ ಹೇಗೆ, ಅದಕ್ಕಾಗಿ ಯಾವ ಯಾವ ವಸ್ತುಗಳನ್ನ ಬಳಕೆ ಮಾಡಬೇಕು, ಇವೆಲ್ಲವೂ ಸ್ವಲ್ಪ ಗೊಂದಲದ ವಿಚಾರವೇ ಹೌದು. ಅದಕ್ಕಾಗಿಯೇ ಇಂದಿನ ಸಿರಿ ಸಖಿ ಆಂಕ್ಲೆಟ್ ತಯಾರಿಯ ಬಗ್ಗೆ ಮಾಹಿತಿ ನೀಡ್ತಾರೆ ನೋಡಿ. ನಮಸ್ಕಾರ. ಮಹಿಳೆಯರಿಗೆ ಗೆಜ್ಜೆಗಳನ್ನು ತುಂಬಾನೇ ಇಷ್ಟ, ಚಿನ್ನದ್ದು ಬೆಳ್ಳಿದ್ದು ತುಂಬಾನೇ ಹಾಕೊಂತಾರೆ. ಆದರೆ ನಾನು ನಿಮಗೆ ಇವತ್ತು ಬೀಡ್ಸ್ ಮತ್ತು ಪೈಪ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಗೆಜ್ಜೆಗಳನ್ನ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಿದ್ದೀನಿ. ನಾನೀಗ ಆಂಕ್ಲೆಟ್ಸ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೀಡ್ಸ್, ಬೆಂಡ್ ಪೈಪ್ಸ್, ಸ್ಟೋನ್ಸ್ ಚಕ್ರಿ, ಸ್ಟಾಪರ್, ಗೆಜ್ಜೆಗಳು, ಕ್ರಿಸ್ಟಲ್ ವೈರ್, ಸಿಲ್ವರ್ ಕ್ಯಾಪ್ಸ್, ನೋಸ್ ಪ್ಲೇಯರ್ ಮತ್ತು ಕತ್ತರಿ. ಫಸ್ಟ್ ನೀವೇನು ಮಾಡಬೇಕು ಅಂದರೆ ನಿಮ್ಗೆ ಯಾವ ಥರ ಗೆಜ್ಜೆ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಜೋಡಿಸ್ಕೋಬೇಕು. ಫಸ್ಟ್ ಒಂದು ಪೈಪ್ ಹಾಕೊಂಡು ಒಂದು ಕ್ಯಾಪು, ಒಂದು ಕ್ಯಾಪ್, ಒಂದು ಬೀಡ್, ಆಮೇಲೆ ಒಂದು ಚಕ್ರಿ, ಆಮೇಲೆ ವಾಪಸ್ ಒಂದು ಬ್ಲೂ ಕಲರ್ ಜೋಡಿಸ್ಕೊಂಡು ನೆಕ್ಸ್ಟ್ ಒಂದು ಪೈಪ್. ಫಸ್ಟು ವೈರ್ ತೊಗೊಳ್ಳಿ, ನೆಕ್ಸ್ಟ್ ಸ್ಟಾಪರ್ ಹಾಕಿ, ಸ್ಟಾಪರ್ ಆದ ನಂತರ ಬೆಂಡ್ ಪೈಪ್, ಆಮೇಲೆ ಕ್ಯಾಪ್, ನೆಕ್ಸ್ಟು ಆರೆಂಜ್ ಬೀಡ್, ನೆಕ್ಸ್ಟ್ ಸಿಲ್ವರ್ ಚಕ್ರಿ, ನೆಕ್ಸ್ಟ್ ಬ್ಲೂ ಕಲರ್ ಬೀಡ್, ನೆಕ್ಸ್ಟ್ ಕ್ಯಾಪ್, ಆಮೇಲೆ ಅದೇ ಥರ ನೆಕ್ಸ್ಟ್ ಬೆಂಡ್ ಪೈಪ್. ಫುಲ್ ಅದೇ ಥರ 12 ಬೀಡ್ಸ್ ಮತ್ತು ಕ್ಯಾಪ್ಸ್ ಇದೆ. ಚಕ್ರಿ ಹಾಕಿ, ನೆಕ್ಸ್ಟ್ ಬ್ಲೂ ಬೀಡ್, ಕ್ಯಾಪ್, ಮತ್ತೆ ಬೆಂಡ್ ಪೈಪ್, ವಾಪಸ್ ಕ್ಯಾಪ್, ಮತ್ತೆ ಬೀಡ್, ವಾಪಸ್ ಚಕ್ರಿ ಹಾಕಿ, ಬ್ಲೂ ಕಲರ್ ಬೀಡ್, ಮತ್ತೆ ಬೆಂಡ್ ಪೈಪ್, ಮತ್ತೆ ಕ್ಯಾಪ್, ಮತ್ತೆ ಬೀಡ್, ವಾಪಸ್ ಚಕ್ರಿ, ಮತ್ತೆ ಬೀಡ್. ಯಾವ ಸೈಜ್ ಬೇಕಾದ್ರೆ ನಮ್ಗೆ ಬೀಡ್ ಸಿಗುತ್ತೆ. ಚಕ್ರಿಗಳೂ ತುಂಬ ದೊಡ್ಡದು ಸಿಗುತ್ತೆ, ನಿಮಗೆ ಚಿಕ್ಕದು ಸಿಗುತ್ತೆ. ಯಾವ ಥರ ಬೇಕು ಅಂತ ನೋಡ್ಬಿಟ್ಟು ನಿಮ್ಮ ಸ್ಟೈಲ್ದು ಯಾವ ಥರ ಅಂತ ನೋಡ್ಬಿಟ್ಟು ಡ್ರೆಸ್ ಮೆಟೀರಿಯಲ್ ಮ್ಯಾಚಿಂಗ್ ಅಥವಾ ಬೀಡ್ಸ್ ತುಂಬಾ ಸಿಗುತ್ತೆ. ಲಾಸ್ಟಲ್ಲಿ ಸ್ಟಾಪರ್ ಹಾಕಬೇಕು. ಲಾಸ್ಟಲ್ಲಿ ಹೀಗೆ ಇದು ಈ ಥರ ಬರುತ್ತೆ, ಲಾಸ್ಟದು ಫುಲ್ ಸ್ಟಾಪರ್ ಹಾಕ್ಬೇಕು, ಈ ಥರ ಬರುತ್ತೆ. ನಾಟ್ ಹಾಕಬೇಕೀಗ. ಈಗ ನೋಡ್ಕೊಳ್ಳಿ ಇದೆಷ್ಟು ನಿಮಗೆ ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಈಸಿ ಆಗೋದಷ್ಟನ್ನು ಕಟ್ ಮಾಡ್ಕೊಳ್ಳಿ. ಅದು ಒಂದು ನಾಟ್ ಹಾಕಿ, ಒಂದು ನಾಟ್ ಆದಮೇಲೆ ಗೆಜ್ಜೆನ ಹಾಕಿ, ಗೆಜ್ಜೆ ಹಾಕಾದ್ಮೇಲೆ ಇನ್ನೊಂದು ಎರಡು ನಾಟ್ ಹಾಕಿ. ಓಕೆ, ಈಗ ಲಾಸ್ಟಲ್ಲಿ ಈ ಒಂದು ಸೈಡ್ ಸ್ಟಾಪರ್ ತೊಗೊಂಡು ವೈರ್ ತೊಗೊಂಡು ಒಂದು ಸ್ಟಾಪರ್ಗೆ ಒಳಗೆ ಹಾಕಬೇಕು, ಮತ್ತು ಇನ್ನೊಂದು ತೊಗೊಂಡು ಇನ್ನೊಂದು ಸ್ಟಾಪರ್ ಒಳಗೆ ಹಾಕಬೇಕು, ನೋಸ್ ಪ್ಲೇಯರ್ ತೊಗೊಂಡು ಎರಡೂ ಸ್ಟಾಪರ್ನ ನೀಟಾಗಿ ಪ್ರೆಸ್ ಮಾಡಬೇಕು, ಇಲ್ಲದ್ರೆ ಬಿಚ್ಚಿಕೊಂಡ್ಬಿಡುತ್ತೆ ಅದು. ಎಕ್ಸ್ಟ್ರಾ ವೈರ್ ಎರಡೂ ಸೈಡ್ ಬರುತ್ತೆ, ಬಿಟ್ಬಿಟ್ಟು ಕಟ್ ಮಾಡಿ. ಸೊ ಅದೀಗ ರೆಡಿ ಆಯ್ತು ನೋಡಿ. ಈಗ ನೀವು ಆಂಕ್ಲೆಟ್ಸ್ನ ಹೆಂಗೆ ಮಾಡೋದು ಅಂತ ನೋಡಿದ್ರಲ್ಲ, ಈಗ ಸ್ಟೀಲ್ ಬೀಡ್ಸ್ ಮತ್ತು ವೈರ್ಸ್ನ ಇಟ್ಕೊಂಡು ಬ್ರೇಸ್ಲೆಟ್ನ ಹೇಗೆ ಮಾಡೋದು ಅಂತ ನಿಮಗೆ ಈಗ ತೋರಿಸ್ಕೊಡ್ತೀವಿ ನೋಡೋಣ. ನೀವು ಸ್ಟಾರ್ಟ್ ಮಾಡುವಾಗ ಫಸ್ಟಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟು ಬೇಕು ವೈರ್ನ ಅದನ್ನು ಕಟ್ ಮಾಡ್ಕೊಂಡು ನೀವು ನೋಡ್ಕೋಬೇಕು. ನೀಟಾಗಿ ನಾಟ್ ಹಾಕೋಬೇಕು ಫಸ್ಟು. ನೀವು ಯಾವ ಕಲರ್ ಬೀಡ್ ಹಾಕ್ಕೊತೀವಿ ನಾಟಿಗೆ ಬೇಕಿದ್ದು, ಇದು ಯಾವ್ದು ಫಸ್ಟ್ ತೊಗೊಂಡು ಮ್ಯಾಚಿಂಗ್ ಮಾಡಿಕೊಂಡು ತೊಗೊಂಡು ಇರ್ಕೋಬೇಕು, ಅದನ್ನು ಫಸ್ಟ್ ಪೋಣಿಸ್ಕೊಳ್ಳಿ.
ನೀವು ಎಲ್ಲಿ ನಾಟ್ ಹಾಕಿದಿರಲ್ಲ ಅಲ್ಲೇನೇ ವಾಪಸ್ ಅದನ್ನ ನಾಟ್ ಹಾಕೊಳ್ಳಿ ಈಗಿಷ್ಟು ನಾಟ್ ಆಯ್ತು ಈ ಸಿಲ್ವರ್ ಬೀಡ್ ನ ಹೇಗೆ ಹಾಕೋಬೇಕು ಅಂತ ತೋರಿಸ್ತೀನಿ ಇದು ಜಸ್ಟ್ ನೀವು ಎಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿ ನೀಟಾಗಿ ಇಟ್ಕೊಂಡು ಇದು ವೈರ್ ಇಲ್ಲಿ ನಾಟ್ ಆಗಿತ್ತಲ್ಲ ಈ ಬ್ಲ್ಯಾಕ್ ವೈರ್ ಮೇಲ್ಗಡೆಯಿಂದ ಬಂದು ಈ ಹೋಲ್ ಒಳಗೆ ಹೋಗಬೇಕು ಈ ಸಿಲ್ವರ್ ಬೀಡಲ್ಲಿ ಹೋಲ್ ಇರುತ್ತೆ ಅದರೊಳಗಿಂದ ಹೋಗಿ ಈ ಕಡೆ ಇರೋದು ಈ ಕಡೆ ಇರೋ ಬ್ಲ್ಯಾಕ್ ವೈರ್ ಇಂದ ಹೊರಗೆ ಬರಬೇಕು ನೋಡಿ ಈ ತರ ಬಂದು ನೆಕ್ಸ್ಟ್ ಈ ಈ ವೈರ್ ಗೆ ರೋಲ್ ಆಗಿ ಅದೇ ಹೋಲ್ ಇಂದ ವಾಪಸ್ ಹೊರಗೆ ಬರಬೇಕು ನೋಡಿ ಯಾವ ತರ ಬರ್ತಿದೆ ಅದು ಅವಾಗ ಮಾತ್ರ ನಾಟ್ ಆಗುತ್ತೆ ಇಲ್ಲದಿದ್ರೆ ನಾಟ್ ಆಗಲ್ಲ ಅದು ಇದಿದು ಫುಲ್ ನಾಟ್ ಆಯ್ತು ಇದಿಗೆ ನಿಮಗೆ ಶೇಕೆ ಆಗಲ್ಲ ಇದು ನೀಟಾಗಿ ನಾಟ್ ಆಯ್ತು ನೆಕ್ಸ್ಟ್ ಬೀಟ್ ತಗೊಂಡಾಗ ಅದೇ ತರ ಅದೇ ಲೈನ್ ಅಲ್ಲಿ ಪ್ಲೇಸ್ ಮಾಡ್ಕೊಂಡು ಇದಕ್ಕೆ ಲ್ಯಾಡರ್ ಸ್ಟಿಚ್ ಅಂತ ಹೇಳ್ತೀವಿ ಈ ಬ್ಲ್ಯಾಕ್ ಕಲರ್ ಥ್ರೆಡ್ ಇದೆಯಲ್ಲ ವೈರ್ ಇದೆಯಲ್ಲ ಅದರಿಂದ ಕೆಳಗಡೆಯಿಂದ ಬಂದು ಅದೇ ತರ ಇದಕ್ಕೆ ಟರ್ನ್ ಆಗಿ ಅದೇ ಹೋಲ್ ಇಂದ ಹೊರ ಹೋಗಿ ಈ ಬ್ಲ್ಯಾಕ್ ಕಲರ್ ವೈರ್ ಇದೆಯಲ್ಲ ಅದು ಕೆಳಗಡೆಯಿಂದ ಬರಬೇಕು ಈ ತರ ಬರುತ್ತೆ ಅದು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಇದು ಈ ತರ ಬರುತ್ತೆ ನೋಡಿ ಈ ವೈರ್ ಹೊರಗಡೆ ಬರಬೇಕು ಮೇಲ್ಗಡೆ ಬರ ಕೆಳಗಡೆ ಬರಬೇಕು ಈ ಬ್ಲ್ಯಾಕ್ ವೈರ್ ಇಂದ ಕೆಳಗಡೆ ಬಂದು ಈ ತರ ಮೇಲ್ಗಡೆ ಬರಬೇಕು ನೆಕ್ಸ್ಟ್ ಸ್ಟಿಚ್ ಹಾಕುವಾಗ ತೋರಿಸ್ತೀನಿ ನೋಡಿ ಈ ಇದನ್ನ ಬೀಡ್ ಇಟ್ಕೊಂಡೆ ಇದನ್ನ ಮೇಲ್ಗಡೆಯಿಂದ ಬಂದು ಈ ಹೋಲ್ ಒಳಗೆ ಹೋಗಿ ಈ ನೆಕ್ಸ್ಟ್ ವೈರ್ ಇಂದ ಕೆಳಗೆ ಬಂದು ಈ ವೈರ್ನ ಬ್ಲ್ಯಾಕ್ ಕಲರ್ ವೈರ್ನ ಸುತ್ತ ಮಾಡಿ ಈ ಕಡೆ ಹೋಲ್ ಇಂದ ವಾಪಸ್ ಈ ಬ್ಲ್ಯಾಕ್ ಕಲರ್ ವೈರ್ ಇಂದ ಕೆಳಗೆ ಬರಬೇಕು ನಾಟ್ ಆಯ್ತು ನೋಡಿ ಇದನ್ನು ಟೈಟ್ ಮಾಡಿ ಸೊ ಟೈಟ್ ಮಾಡಿದ್ರೆ ನಿಮ್ಗೆ ಲ್ಯಾಡರ್ ಸ್ಟಿಚ್ ನೀಟಾಗಿ ಬರುತ್ತೆ ಈಗ ಇದು ಈ ಥರ ಮಣಿಗಳು ಹಾಕಾಯಿತು ಸಿಲ್ವರ್ ಬೀಡ್ಸ್ ಹಾಕಾಯಿತು ಈಗ ಬ್ಲ್ಯಾಕ್ ಕಲರ್ ಮತ್ತು ಬ್ರೌನ್ ಕಲರ್ ಬೀಡ್ಸ್ ಹೆಂಗೆ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಅದೇ ಥರ ಈಗ ಫಸ್ಟ್ ವೈರ್ ಇತ್ತಲ್ಲ ಫಸ್ಟ್ ಬ್ಲ್ಯಾಕ್ ಕಲರ್ ವೈರಿಂದ ಮೇಲ್ಗಡೆ ಬಂದು ನೆಕ್ಸ್ಟ್ ಆ ಬೀಡ್ನ ಇಟ್ಟು ಆ ಬ್ಲ್ಯಾಕ್ ಕಲರ್ ಬೀಡ್ ಹೋಲ್ ಇರ್ತಲ್ಲ ಹಂಗೆ ಹೋಗಿ ಸೆಕೆಂಡ್ ವೈರ್ ಸೆಕೆಂಡ್ ಬ್ಲ್ಯಾಕ್ ಕಲರ್ ವೈರಿಂದ ಹೊರಗೆ ಬರಬೇಕು ಈ ಲ್ಯಾಡರ್ ಅಂದರೆ ಎರಡು ಲ್ಯಾಡರ್ ಥರ ಇರುತ್ತೆ ಎರಡಿದು ಸೊ ಹಾಗೆ ತೊಗೊಂಡು ಸೆಕೆಂಡ್ ವೈರ್ ಸುತ್ತ ಹಾಕ್ಕೊಂಡು ವಾಪಸ್ ಹೊರಗೆ ಬರಬೇಕು ಫಸ್ಟ್ ಬ್ಲ್ಯಾಕ್ ಕಲರ್ ವೈರಿಂದ ಹೊರಗೆ ಬರಬೇಕದು ಅದೇ ಥರ ನೋಡಿ ಅದೇ ಥರ ಬ್ರೌನ್ ಕಲರ್ ಬೀಡು ಹಾಕ್ತಿದ್ದೀನಿ ಈಗ ಬ್ರೌನ್ ಕಲರ್ ಮಣಿ ಹಾಕ್ಕೊತಿದ್ದೀವಲ್ಲ ಬ್ರೌನ್ ಕಲರ್ ಮಣಿ ಸ್ವಲ್ಪ ಹೋಲ್ ದೊಡ್ಡದಿರುತ್ತೆ ಸೊ ಅದಕ್ಕೆ ಎರಡು ಸತಿ ನಾಟ್ ಹಾಕ್ಕೊಳ್ಳಿ ಅಷ್ಟೇ ಎರಡು ಸತಿ ನಾಟ್ ಹಾಕಿದ್ರೆ ಬಿಚ್ಕೊಳ್ಳಲ್ಲ ಈಗ ಬ್ರೌನ್ ಬೀಡ್ ಆಯಿತು ಈಗ ಬ್ಲ್ಯಾಕ್ ಕಲರ್ ಬೀಡ್ ನೀವು ಬ್ಲ್ಯಾಕ್ ಕಲರ್ ಬೀಡ್ ಹಾಕೋ ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ದೊಡ್ಡದನ್ನು ಬ್ರೌನ್ ಕಲರ್ ಬೀಡ್ ಹಾಕಿದ್ದೀವಿ ಅದೆರಡು ಮಿಂಗಲ್ ಆಗೋಗುತ್ತೆ ಹಾಗಾಗಿ ನೋಡಿಕೊಂಡು ನೀವು ನಾಟ್ ಹಾಕುವಾಗ ಈ ವೈರ್ ಒಳಗೆ ಹೊರಟೋಗುತ್ತೆ ದೊಡ್ಡ ಹೋಲ್ ಇರುತ್ತಲ್ಲ ಹಾಗಾಗಿ ಅದು ಒಳಗೆ ಹೋಗುತ್ತೆ ಅಂದರೆ ಅದನ್ನ ಒಳಗೆ ಹೋಗದೆ ಇರೋ ಹಂಗೆ ಲ್ಯಾಡರ್ ಥರ ನೀಟಾಗಿರ್ಬೇಕು ಲ್ಯಾಡರ್ನ ಸ್ಟೆಪ್ಸ್ ಹೆಂಗಿರುತ್ತಲ್ಲ ಅದೇ ಥರ ಬೀಡ್ಸ್ನ ಇರಬೇಕದು ಇದು ನೋಡಿ ಇದಿಷ್ಟ ಆಯ್ತು ಈಗ ಸಿಲ್ವರ್ ಬೀಡ್ಸ್ ಬ್ಲ್ಯಾಕ್ ಬ್ರೌನ್ ಬ್ಲ್ಯಾಕ್ ಆಯಿತು ಈಗ ನೆಕ್ಸ್ಟ್ ವಾಪಸ್ ಸಿಲ್ವರ್ ಬೀಡ್ಸ್ ಹಾಕೋಣ ಫಸ್ಟ್ ಬ್ಲ್ಯಾಕ್ ವೈರ್ ನೆಕ್ಸ್ಟ್ ಬೀಡ್ ನೆಕ್ಸ್ಟ್ ಸೆಕೆಂಡ್ ಬ್ಲ್ಯಾಕ್ ವೈರ್ ಕಮ್ ಬ್ಯಾಕ್ ಫಸ್ಟ್ ವೈರ್ ಹತ್ರ ವಾಪಸ್ ಬರ್ತೀರ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದು ಈಗ ನೋಡಿ ಲಾಸ್ಟಿಗೆ ಬಂದಿದ್ದೀನಿ ಅದೇ ಥರ ಲಾಸ್ಟ್ ಮಣಿ ಹಾಕ್ಕೊಂಡು ಬಂದು ನಾಟ್ ಹಾಕಬೇಕು ಫುಲ್ ನಾಟ್ ಹಾಕಬೇಕು ಈ ಲಾಸ್ಟಲ್ಲಿ ಇಲ್ಲಿ ಎಜ್ಜಲ್ಲಿ ಇರುತ್ತಲ್ಲ ಇಲ್ಲಿ ನಾಟ್ ಹಾಕಬೇಕು ಈಗ ಇದು ಎಕ್ಸ್ಟ್ರಾ ವೈರ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಆದಮೇಲೆ ಈಗ ಇದು ಫುಲ್ ರೆಡಿ ಆಯಿತು ಇದು ಹೆಂಗೆ ನಾಟ್ ಹಾಕಬೇಕು ಅಂತಂದರೆ ಈ ಬಟನ್ ಇರುತ್ತಲ್ಲ ಈ ಬಟನ್ನ ತೊಗೊಂಡು ಈ ವೈರ್ ಎಕ್ಸ್ಟ್ರಾ ವೈರ್ ಒಂದು ಗ್ಯಾಪ್ ಇಟ್ಟಿರ್ತೀವಿ ಇಲ್ಲಿ ಈ ಥರ ನಾಟ್ ಹಾಕಿದ್ರೆ ಒಂದು ಬ್ರೇಸ್ಲೆಟ್ ರೆಡಿ ಆಗುತ್ತೆ ಕ್ರಿಯೇಟಿವಿಟಿಯನ್ನು ಯೂಸ್
ಮಾಡ್ಕೊಂಡು ಬೀಡ್ಸ್ನ ಮಾರ್ಕೆಟ್ಗಳಲ್ಲಿ ತುಂಬ ತುಂಬಗಳನ್ನು ಬೀಡ್ಸ್ಗಳು ಸಿಗುತ್ತವೆ, ಅದನ್ನು ನೀವು ಯೂಸ್ ಮಾಡಿಕೊಂಡು ಆ್ಯಂಕ್ಲೆಟ್ ಬ್ರೇಸ್ಲೆಟ್ನ ನೀವು ಮಾಡ್ಕೋಬಹುದು. ಅದು ನೀವು ಗಿಫ್ಟ್ ಆಗೂ ಮಾಡ್ಬೋದು, ನೀವು ಅದನ್ನು ಬಿಸ್ನೆಸ್ ಆಗೂ ಯೂಸ್ ಮಾಡ್ಕೋಬಹುದು. ಅದು ನಿಮ್ಮ ಫ್ರೀ ಟೈಮ್ ಇರುವಾಗ ಅದು ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಸ್ಪೆಷಲ್ ಆ್ಯಂಕ್ಲೆಟ್ಗಳನ್ನ ತಯಾರಿಸೋದು ಹೇಗೆ ಅನ್ನೋದನ್ನ ನೀವು ತಿಳಿದುಕೊಂಡ್ರಿ ಅಲ್ವಾ? ಆ್ಯಂಕ್ಲೆಟ್ನ ಸೈಜ್ಗೆ ಅನುಸಾರವಾಗಿ ಅವನ್ನ ಕಾಲಿಗೆ ಹಾಕಿಕೊಳ್ಳಬೇಕೆ ಇಲ್ಲವೇ ಕೈಗೆ ಇವು ಸೂಕ್ತವೆ ಎಂಬುದರ ಬಗ್ಗೆ ಗಮನ ಹರಿಸಿ.